ರಿಯಾಕ್ಷನ್ ಏನಿಲ್ಲ. ಮೂರು ಬಾರಿ ಶಾಸಕನಾಗಿ ಈ ಕ್ಷೇತ್ರದಿಂದ ಆಶೀರ್ವಾದ ಮಾಡಿದ್ದೆ. ಸಂತೋಷದ ವಿಷಯ ಅಷ್ಟೆ. ಭಾಳ ನಿರೀಕ್ಷೆ ಇತ್ತು, ಜನ ಸೇರಿದ್ದಾರೆ, ಎಷ್ಟು ಜನ ಸೇರ್ತಾರೆ. ಉಡುಪಿ ಕ್ಷೇತ್ರದ ಜನತೆ ನನ್ನನ್ನು ಜಾತಿ ನೋಡಲಿಲ್ಲ. ನಮ್ಮ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದವರು ಎಷ್ಟು ಊಟದ ಬಿಲ್ಲವಾಸ ಬಣ್ಸ್ ಮಗುವೀರ್ಸಲ್ಲ. ನಾನು 2001 ನಗರಸಭೆ ನಿಂತಾಗ ರಾಜಕೀಯ ಷಡ್ಯಂತ್ರದಿಂದ ನನ್ನ ಕ್ಷೇತ್ರದಲ್ಲಿ ನನಗೆ ರಿಸರ್ವೇಷನ್ ಇರಲಿಲ್ಲ. ಪಾರ್ಟಿ ಕಡಿಯಾಳಿ ಹೋಗಿ ನಿಲ್ಲಬೇಕು, ಆಗ ಕಷ್ಟದ ಕಾಲ, ಗೆಲ್ಲುವುದಿಲ್ಲ ಅಂತ ಹೇಳೋಕೆ. ಆಗ ನಾನು ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷ, ನಾನು ನಿಲ್ಲುವುದಿಲ್ಲ ಹೇಳಿದೆ, ಆದರೆ ನಿಲ್ಲುಂತೇಳಿ ನಿಂತೆ. 2004 ಸಂಘರ್ಷದ ಟೈಮ್, ನಾನು ಜಿಲ್ಲಾಧ್ಯಕ್ಷ, ಇಡೀ ಜಿಲ್ಲೆಯಲ್ಲಿ ನಾವು ಸಂಘಟನೆ ಮಾಡಿದೆವು. ಸುಧಾಕರ್ ಶೆಟ್ಟರು 700 ಹೋಟೆಲ್ ಸೋತಿದ್ದರು, ಅವರಿಗೆ ಕೊಡಬೇಕು ಅಂತ ಹೇಳುವಂಥ ನಂದು ಇತ್ತು. ಆಗ ನನ್ನ ಭಾಳ ಸ್ನೇಹಿತರಾಗಿದ್ದರು, ನನಗೆ ಅಣ್ಣನ ಸ್ಥಾನದಲ್ಲಿ. ನಾನು ಪಾರ್ಟಿ ನನ್ನ ಕರೆದು ಹೇಳ್ತೀನಿ, ನೀನು ನಿಲ್ಲಬೇಕು. ನಾನು ಹೇಳಿದೆ ಬೇಡ, ನಾನು ಅವರೊಟ್ಟಿಗೆ ಕೆಲಸ ಮಾಡಿ, ಇಲ್ಲ ಇಲ್ಲ ಪಾರ್ಟಿ ಅವ್ರಿಗೆ ನಿಲ್ಲಬೇಕು. 2008 ಕ್ಷೇತ್ರ ಪುನರ್ವಿಂಗಡಣೆ ಆಯಿತು. ಭಾಳ ಕಷ್ಟದ ಕಾಲ. ಬ್ರಹ್ಮವಾರದಲ್ಲಿ ನಮ್ಮ ಬೂತಲ್ಲಿ ಕಾರ್ಯಕರ್ತರಿರಲಿಲ್ಲ. ಆಗ ನಿಲ್ಲಬೇಕು ಹೇಳಿದರು ನಿಂತೆ. 2013 ನನ್ನದು ಒಂದು ವೈಯಕ್ತಿಕ ಅವಘಡ ಆಯಿತು, ನನ್ನ ತಪ್ಪು, ನಂದೇ ತಪ್ಪದು. ಆಗ ನಾನೇ ನಿಲ್ಲುವುದಿಲ್ಲ ಅಂತ ಫಸ್ಟ್, ನಿಮ್ಗೆ ಗೊತ್ತಿದೆ, ಮಾಧ್ಯಮದಲ್ಲಿ ಯಾರು ಪಾರ್ಟಿ ನಂಗೆ ಸೀಟ್ ಕೊಡಲಿಲ್ಲ ಹೇಳಿದಲ್ಲ. ಆಗಲೂ ಕೊಡ್ತಿತ್ತು ಪಾರ್ಟಿ, ಯಾಕಂದ್ರೆ ಆಗ ಪಾರ್ಟಿ ಸ್ಟ್ರಾಂಗ್ ಇರಲಿಲ್ಲ. ನಾನೇ ನಿಲ್ಲುವುದಿಲ್ಲ ಹೇಳಿದೆ. 2018 ಮತ್ತೆ ಅವಕಾಶ ಕೊಟ್ಟಿದೆ ಪಾರ್ಟಿ. ನಾನಿಷ್ಟೇ ಹೇಳೋದು, ನನ್ನ ಉಡುಪಿ ವಿಧಾನಸಭಾ ಕ್ಷೇತ್ರ ಮತದಾರ ನಾನು ಜೀವಮಾನದೇ ಮರೀಲಿಕ್ಕಿಲ್ಲ, ಕಾರ್ಯಕರ್ತರ ಮರೀಲಿಕ್ಕಿಲ್ಲ. ನನ್ನ ಪಕ್ಷ ನನಗೆ ತುಂಬ ಕೊಟ್ಟಿದೆ. ನಾನೇನು ದೊಡ್ಡ ರಾಜಕೀಯ ಕುಟುಂಬದಿಂದ ಬಂದವನು, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ಪಂಚಾಯತ್ ಮೆಂಬರ್ ಇಲ್ಲ. ಒಂದು ಸತಿ ನಗರಸಭೆ, 3 ಶಾಸಕ ಮಾಡಿದೆ. ನಾನು ಯಾವುದೇ ನಿರ್ಧಾರವನ್ನು ಇನ್ನೂ ಮಾಡಲಿಲ್ಲ. ನನಗೆ ಪಕ್ಷದ ನಿರ್ಧಾರದ ಬಗ್ಗೆ ಬೇಸರ ಇಲ್ಲ. ಈಗ ಕೊಟ್ಟ ಕ್ಯಾಂಡಿಡೇಟು ನಾವೇ ಬೆಳೆಸಿದ ಹುಡುಗ, ಏನು ಅದರಲ್ಲಿ ಏನು ಬೇಸರ ಮಾಡುವಂಥ ವಿಷಯ ಇಲ್ಲ. ನಡೆಸ್ಕೊಂಡಂಥ ರೀತಿ ಸ್ವಲ್ಪ ಬೇಸರ ಇದೆ. ಮತ್ತೆ ನಾನೆಂಥ ಕಾರ್ಯಕರ್ತ ಅಂದರೆ, 3 ಅಥವಾ 6 ನಿನ್ನ ಜಾತಿಯ ಕಾರಣಕ್ಕೋಸ್ಕರ ನಿಲ್ಲಿಕ್ಕಾಗಲ್ಲ ಹೇಳ್ತಿದ್ರು. ನಾನೇ ಹೇಗೆ ಪಾಪ ಈಶ್ವರಪ್ಪರು ಮಾಡಿದರು ಆ ಥರ ನಾನು ಮಾಡ್ತಿದ್ದೆ. ಜಗದೀಶ್ ಶೆಟ್ಟರು ರಾಜ್ಯ ಇದಲ್ಲ, ಈಶ್ವರಪ್ಪ ಏನು, ನಾನು ನಿಲ್ಲುದ್ದ ಸ್ವಯಂ ನಿವೃತ್ತಿ ಅಂತ ನಾನು ಮಾಡ್ತಿದ್ದೆ. ನನಗೆ ಕೊನೆಯ ಕ್ಷಣದವರೆಗೂ ಇಲ್ಲ ಇಲ್ಲ, 2 ಕೊಡ್ತೇವೆ ಅಂತ ನನ್ನ ಎಲ್ಲ ನಾಯಕರು ಹೇಳಿದರು. ನಾನೇನು ಲಾಬಿ ಮಾಡ್ಕೊಂಡು ಹೋಗಲಿಲ್ಲ. ನನಗೆ ಈ ಕ್ಷಣದವರೆಗೂ ಬೇಸರ ಏನು ಅಂದರೆ, ನಾನು ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಪ್ರಾಮಾಣಿಕವಾಗಿ ಕಟ್ಟಿದ್ದೇನೆ, ಅದು ವಿಶ್ವಾಸ ಇದೆ, ಧೈರ್ಯ ನಂಬಿಕೆ ಇದೆ. ಒಂದು ಅಭ್ಯರ್ಥಿಯ ಘೋಷಣೆ ಆಗುವಾಗ ಒಬ್ಬ ನಾಯಕನು ಸೌಜನ್ಯಕ್ಕೂ ಕರೆ ಮಾಡಿ ಬದಲಾವಣೆ ಈ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೇವೆ, ಅಷ್ಟೇ ಬೇಸರ ಸರ್. ದೇವರಾಣಿ ಹೇಳ್ತಾರೆ, ನಾನು ನಿಮ್ಮ ಕಾರ್ಯಕರ್ತ ಅಂತ ಹೇಳಿದೆ, ನಾನು ಕಾರ್ಯಕರ್ತ ಒಟ್ಟಿಗಿದ್ದೇನೆ. ನನಗೇನು ಪ್ರಾಯ ಆಗಲಿಲ್ಲ ಸರ್, ನನಗೆ 54, ನನ್ನ ಹತ್ರ ಇನ್ನೂ ಹೋರಾಟದ ಕಿಚ್ಚಿದೆ. ನಾನು ಮನೆಯಲ್ಲಿ ಕೂತ್ಕೊಳ್ಳುವಲ್ಲ, ನನ್ನ ಹತ್ರ ನನ್ನ ವ್ಯವಹಾರ ಇದೆ. ಆದರೆ ಯಾರಾದರೂ ನನ್ನ ನಾಯಕರುಗಳು ನನಗೆ ಫೋನ್ ಮಾಡಿ, ನೋಡಪ್ಪ ಈ ಸಮಸ್ಯೆ ಇದೆ, ಈ ಕಾರಣಕ್ಕೋಸ್ಕರ ನಿಮಗೆ ಕೊಡ್ತಾ ಇಲ್ಲ, ನಾನು ಹಾಲಾಡಿಯೋ ರಾಜೀನಾಮೆ ಕೊಟ್ಟಾಗ ಸ್ವಲ್ಪ ಆತಂಕ ಆಯಿತು ನನಗೆ, ಏನು ಮಾಡಬೇಕು. ಯಾಕೆಂದರೆ ಲಾಸ್ಟ್ ಮಿನಿಟ್ ಸರ್, ನಾನು ಮುಖ್ಯಮಂತ್ರಿಗಳಿಂದೆಲ್ಲ ಎಲ್ಲ ಸಂತೋಷಿ ಅಂತ ಹೇಳಿದ್ರು ಎಲ್ಲರ ಹತ್ರ ಹೋಗಿದೆ ಅಂದರೆ ಏನು, ನನಗೆ ಹೀಗೆ ಟ್ರೈಯಿಂದ ನನಗೆ ಸಿಟ್ಟು ಏನು, ನನಗೆ ನಾನು ಏನು ಮಾಡಬೇಕು. ಅವರೆಲ್ಲರೂ ನೀನು ಧೈರ್ಯದಲ್ಲೇ ಅಂತ ಹೇಳಿದ್ದಾರೆ. ನನಗೆ ಜಗದೀಶ್ ಶೆಟ್ಟರಿಗೆ
ಅಮಿತ್ ಶಾ ಅವ್ರು ಫೋನ್ ಮಾಡಿದ್ರು. ನಿನ್ನೆ ನಾನು ಇದರಲ್ಲಿ ನೋಡಿದ್ದು, ನನಗೇನು ಗೊತ್ತಿಲ್ಲ, ನನಗೆ ಅಮಿತ್ ಶಾ ಬೇಡ. ಒಬ್ಬ ಜಿಲ್ಲಾಧ್ಯಕ್ಷ ಫೋನ್ ಮಾಡಿ ಹೇಳ್ತಿದ್ರು ನಾನು ನನ್ನ ಪ್ರಕಟಣೆಯನ್ನು ಕೊಟ್ಟು ಬಿಡ್ತೀನಿ. ಅಮಿತ್ ಶಾ ಅಷ್ಟು ಕೊಡೋ ದೊಡ್ಡ ಜನ ಅಲ್ಲ ಬಿಡಿ, ನಾನು ಜಾತಿ ಇಲ್ಲದ ಒಬ್ಬ ಸಣ್ಣ ವ್ಯಕ್ತಿ. ಅದೊಂದು ಬೇಸರ ಇದೆ ಅಷ್ಟೇ. ಮತ್ತೆ ನನಗೆ ಪಕ್ಷದ ಬಗ್ಗೆ, ಯಾಕಂದ್ರೆ ನನಗೆ 3 ಸರ್ತಿ ಶಾಸಕ ಆಗೋ ಅವಕಾಶ ಕೊಟ್ಟಿದೆ ಈ ಪಕ್ಷ. ನನಗೆ ಹಾಗೇ ಮತ್ತೆ ಅಭ್ಯರ್ಥಿ ಆಗಲಿಲ್ಲ, ನಾನೇನು ಶಾಶ್ವತ ಅಲ್ಲ ಅಂತ ಎಲ್ರಿಗೂ ನಾನು ಕಾರ್ಯಕರ್ತ ಹೇಳ್ತಾ ಇದ್ದೆ. ನಾನು 2004 ನಮ್ಮ ಕಾರ್ಯಕರ್ತ ನೆನಪಿದೆ, ಗೆದ್ದಾಗ ಚಿತ್ತರಂಜನ್ ಸರ್ಕಲ್ಲಿ ಒಂದು ಭಾಷಣ ಮಾಡಿದೆ, ನೀವೆಲ್ಲ ಇದ್ದಿರಿ. ನಾನು ಪಕ್ಷ, ನನಗೆ ನನಗಿಂತ ಯೋಗ್ಯತೆ ಇರುವವರು ಇದ್ದರು, ಯೋಗದ ಆಧಾರದಲ್ಲಿ ನಮಗೆ ಪಾರ್ಟಿ ಟಿಕೆಟ್ ಕೊಟ್ಟಿದೆ. ಇದನ್ನು ನಾನು ಯಾವತ್ತೂ ಮರೆಯಲಿಲ್ಲ. ಇನ್ನು ನನ್ನ ಧ್ಯೇಯ ಏನು ಅಂದರೆ, ಆಗ ಹೇಳಿದ ಮಾತು ನಿಮ್ಮ ಹತ್ರ ಕ್ಲಿಪ್ಪಿಂಗ್ಸ್ ಇರಲಿಕ್ಕಿಲ್ಲ, ಈಗ ನೆನ್ಪು ಮಾಡ್ಕೊಳ್ತೀನಿ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಂತರು ಗೆಲ್ಲಿಸುವ ರೀತಿ ಪಾಕ್ ಚಕ್ಕತ್ತೇನೆ ಅಂತ ಆ ದಿವಸ ಹೇಳಿದ್ದೀನಿ. ಇವತ್ತು ನನಗೆ ಸಮಾಧಾನ ಇದೆ, ಯಾರು ನಿಂತರು ಗೆಲ್ಬೋದು ಅಂತ ಹೇಳುವ ಪರಿಸ್ಥಿತಿ ಉಡುಪಿಯಲ್ಲಿ ತಂದಿಟ್ಟಿದ್ದೇನೆ ನಾನು. ನನ್ನ ಅಲ್ಲ, ಅದು ಮೋದಿಯ ನಾಯಕತ್ವ ಎಲ್ಲವೂ ಇದೆ, ಅದರೊಟ್ಟಿಗೆ ನನ್ನ ಶ್ರಮವೂ ಇದೆ, ನನ್ನ ಸಮಯ ಇದೆ, ಆ ಸಮಾಧಾನ ಇದೆ ನನಗೆ. ನಾನೊಬ್ಬ ವ್ಯಕ್ತಿಯಾಗಿ ಏನೂ ಅಲ್ಲದ ಒಂದು ಫ್ಯಾಮಿಲಿಯಲ್ಲಿ ನಮ್ಮ ಪಂಚಾಯತ್ ಮೆಂಬರು ಇಲ್ಲ, ನನಗೆ ಪಾರ್ಟಿ ಕೊಟ್ಟಿದೆ, ನನಗೆ ಪಾರ್ಟಿಯ ಬಗ್ಗೆ ಬೇಸರ ಇಲ್ಲ. ಆ ನಡೆಸ್ಕೊಂಡಂಥ ರೀತಿಯ ಬಗ್ಗೆ ತುಂಬ ಬೇಸರ ಇದೆ. ಈ ಕ್ಷಣದವರೆಗೆ ಒಬ್ಬ ನನಗೆ ಫೋನ್ ಮಾಡಿ, ಕಾರ್ಯಕರ್ತರು ರಾತ್ರಿ ಫೋನ್ ಮಾಡಿದ್ದಾರೆ, ಪಾಪ ಇಡೀ ರಾತ್ರಿ 3 ಗಂಟೆ 4 ಗಂಟೆಗೂ ಫೋನ್ ಮಾಡಿದ್ದಾರೆ, ನಿದ್ದೆ ಮಾಡಲಿಲ್ಲ ಅವರು. ಆದರೆ ನಮ್ಮ ನಾಯಕರಾದಂಥವ್ರು ಒಂದು ಕಾಲ್ ಮಾಡಿ ಯಾಕೋಸ್ಕರ ಪಾರ್ಟಿಯಲ್ಲಿ ಸೀಟ್ ಕೊಡಲಿಲ್ಲ ಅಥವಾ ಕೊಟ್ಟದ್ದಕ್ಕೆ ನೀನು ಸಹಕರಿಸು ಅಂತಲೂ ಹೇಳಿ. ತೊಂದರೆ ಇಲ್ಲ, ನನ್ನ ಅವಶ್ಯಕತೆ ಈಗ ಇಲ್ಲ ಈಗ ಪಾರ್ಟಿಗೆ, ಯಾಕಂದರೆ ಪಾರ್ಟಿ ಬೆಳೆದಿದೆ. ನನಗೆ ಸಮಾಧಾನ ಇದೆ ಅಂದರೆ 2004 ನಾನೇನು ಚಿತ್ತರಂಜನ್ ಸರ್ಕಲ್ಲಿ ಶಾಸಕನಾಗಿ ಗೆದ್ದ ಮೇಲೆ ಫಸ್ಟ್ ಸೋಮಶೇಖರ್ ಭಟ್ರು, ಗುಜ್ಜಾಡಿಯವರು ಇವರು ಇದರಲ್ಲಿ ಏನು ಮಾತು ಕೊಟ್ಟಿದ್ದೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತರ ನಿಂತರೂ ಗೆಲ್ಲಿಸುವಂಥ BJPಯನ್ನು ನಾವು ಕಟ್ತೇವೆ ಅಂತ ಅದು ಹೇಳಿದೆ. ಅದನ್ನು ನಾನು ಮಾಡಿದ್ದೇನೆ. ನೋಡಿ, ನಾನು ಅಧಿಕೃತ ಅಭ್ಯರ್ಥಿಗೆ ನಾನು ಘೋಷಣೆ ಬೆಂಬಲವನ್ನು ಮಾಡಿಯೇ ಮಾಡ್ತೇನೆ. ನಾನು ಪಕ್ಷದ ನಿರ್ಧಾರದ ವಿರುದ್ಧ ಅಲ್ಲ. ಮುಂದೆ ಏನು ಅಂತ ಹೇಳುವಂಥ ನಾನಿನ್ನು ನಾನೊಂಥರ ಶಾಕಲ್ಲಿದ್ದೇನೆ. ನಿಮ್ಮ ಸತ್ಯ ಹೇಳಬೇಕಾದ್ರೆ ನಿಮ್ಮ ನಾನು ಮಾತಾಡೋ ಪರಿಸ್ಥಿತಿ ಇಲ್ಲ, ನೀವು ಬಂದಾಗಿದೆ ಮಾತಾಡಿದ್ದೇನೆ. ನಾನೀಗ ಯಾವುದೇ ನಿರ್ಧಾರ ಮಾಡುವಂಥ ಮನಸ್ಥಿತಿಯಲ್ಲಿಲ್ಲ. ಯಾಕಂದರೆ ನೋಡಿ, ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದ್ದೇನೆ, ಅಭಿವೃದ್ಧಿ ಎಲ್ಲರೂ ಮಾಡಿದ್ದಾರೆ ಸರ್. ಎಲ್ಲ BJPಯ ಸರ್ಕಾರ ಬಂದ ಮೇಲೆ ಎಲ್ಲರೂ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಅಡಿಲು ಭೂಮಿ ಅಂತ ಕೃಷಿ ಆಂದೋಲನ ಇಂಥ ಹಲವಾರು ಮಾಡಿದ್ದೇನೆ. ಅದಕ್ಕೆ ಸೀಟ್ ಕೊಡೋದಕ್ಕೆ ನನಗೆ ದೇವರಣೆ ಬೇಸರಿಲ್ಲ. ನಡೆಸಿಕೊಂಡ ರೀತಿ ಒಂದು ಫೋನ್ ಎಲ್ಲ ಸರ್ TVಯಲ್ಲಿ ನೋಡಿ ಗೊತ್ತಾಗಬೇಕಾ ನಮಗೆ? TVಯಲ್ಲಿ ನೋಡಿ ಗೊತ್ತಾಗಬೇಕಾ? ಇಲ್ಲಿ ಯಾರೋ ಒಬ್ಬ ಜಿಲ್ಲಾಧ್ಯಕ್ಷನೂ ಇಲ್ಲೋ ಒಂದು ಫೋನ್ ಮಾಡಿ ಈ ಥರ ಆಗ್ತಾ ಇದೆ, ಅಥವಾ ಯಾರಾದರೂ ರಾಜ್ಯದ ನಾಯಕರು ಬೇಡ, ಫಸ್ಟ್ ದೊಡ್ಡ ಜನರಲ್ಲ ನಾವು, ಅದು ಮಾತ್ರ ತುಂಬ ನನಗೆ ಬೇಸರ. ಅಂದರೆ ನಿಮಗೆ ಉತ್ತರಿಸಿದ ಆಗದ ಪರಿಸ್ಥಿತಿಯಲ್ಲಿದ್ದರ ಅವ್ರಿಗೆ ಕೊಟ್ಟದ್ದು ನನಗೆ ಗೊತ್ತಿಲ್ಲ. ಅವರು ರಿಪ್ಲೈ ಮಾಡಿದ್ರು, ಕೆಲಸ ಮಾಡಿದ್ದಾರೆ, ಆದರೆ ಜಾತಿಯ ಕಾರಣ ಅಂತ ಹೇಳಿ ಹೌದಾದ್ರು ಬೇಡ. ಯಾಕೆ ನಾನು ಯಾರ ಬಗ್ಗೆ ಮಾತಾಡಬೇಕು? ಯಾರಾದ್ರೂ ಕಾಲ್ ಹೇಳಿದ್ರೆ ಒಳಗಿದ್ದವರೇ, ನನಗೆ ಗೊತ್ತಿಲ್ಲ ಸರ್. ಯಾರ್ಯಾರು ಜಾತಿ ಇದ್ದು ಎಷ್ಟೆಷ್ಟು ಇಲ್ಲಿ ಓಟಿದೆ ಅಂತ ನೋಡಿದರೆ ಅವರವರೆಲ್ಲ ಏನೇನಾಗಿದ್ದಾರೆ ಅಂತ ಗೊತ್ತುಂಟಲ್ಲ. ಅಲ್ಲ, ಈ ಜಿಲ್ಲೆಯಲ್ಲಿ ಜಾತಿ ಇಲ್ಲ. ಜಾತಿ ಇರ್ತಿದ್ರೆ ನಾನು 3 ಸರ್ತಿ MLA ಆಗ್ಲಿಕ್ಕೆ ಆಗಲ್ಲ. ಜಾತಿ ಎಲ್ಲ ಆಗದಲ್ಲ. ಸ್ವತಂತ್ರವಾಗಿ ನಿಂತರೂ ಗೆಲ್ಲಿಸ್ತೇವೆ ಅನ್ನೋ ಅಭಿಪ್ರಾಯ ಕೆಲವರದ್ದಿದೆ, ಏನು ಹೇಳ್ತೀರಿ? ನಾನೀಗೇನು ಹೇಳಲ್ಲ ಸರ್, ನಾನೀಗ ಶಾಕಲ್ಲಿದ್ದೀನಿ. ಐ ಆಮ್ ನಾಟ್ ಡಿಸೈಡೆಡ್, ಇನ್ನೂ ಏನೂ ಡಿಸೈಡ್ ಮಾಡಲಿಲ್ಲ ನಾನು. ಯಾಕಂದರೆ ಸರ್ ನಿನ್ನೆ ರಾತ್ರಿ ಬಂದಿದೆ, ನನಗಿನ್ನೂ ಅದು ಏನು ಅಂತಲೇ ಯೋಚನೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ನೋಡೋಣ, ಮುಂದೇನಾದ್ರು ನೋಡ್ತೇನೆ. ರೆಡ್ಡಿ ಪಕ್ಷಕ್ಕೆ ಹೋಗ್ತಾರೆ ಅಂತೆಲ್ಲ, ರೆಡ್ಡಿಯ ಪಕ್ಷಕ್ಕೆ ಹೋಗ್ತಾರೆ ಅಂತೆಲ್ಲ ಪೋಸ್ಟರ್ ಬಿಡ್ತಾ ಇದ್ದಾರೆ. ಅದು ಯಾರು? ನಾನು. ಹೌದು, ಯಾವ ಪಕ್ಷಕ್ಕೂ ಹೋಗೋದಿಲ್ಲ, ಇದು ಸ್ಪಷ್ಟ. ನನಗಂಥ ಇದು ಬರಲಿಲ್ಲ. ನನ್ನೊಟ್ಟಿಗೆ ಇರುವಂಥ ಕಾರ್ಯಕರ್ತರನ್ನು ನಾನು ಯಾವ ಕಾರಣಕ್ಕೂ ದಾರಿ ಮಧ್ಯದಲ್ಲಿ ಬಿಡೋಲ್ಲ, ಇದು ಸ್ಪಷ್ಟ. ರೆಡ್ಡಿ ಪಕ್ಷಕ್ಕೆ ಹೋಗಿಲ್ಲ ನಾನು. ಇದೆಲ್ಲ ಯಾರೋ ನಮ್ಮ ಈಗ ನಮ್ಮ ಸೀಟ್ ತಪ್ಪಿಸ್ಬೇಕು ಅಂತೆಲ್ಲ ಷಡ್ಯಂತ್ರ ಮಾಡಿದ್ರು, ಅವರೇ ಮಾಡುವಂಥದ್ದು ಅಷ್ಟೇ, ಮತ್ತೇನು. ರೆಡ್ಡಿ ಪಕ್ಷಕ್ಕೆ ಹೋಗಿ ಹುಚ್ಚ ನಮ್ಮ ಪಕ್ಷೇತರ ಸರ್. ನಾನು ಇನ್ನು ಯಾವುದೂ ನಿಶ್ಚಯ ಮಾಡಲಿಲ್ಲ ಸರ್. ನಾನು ಇಷ್ಟು ಸಮಯ ನನಗೆ ಅಂದರೆ ನಾನು ಕನಸು ಮನಸ್ಸಿನಲ್ಲಿಯೂ ನನಗೆ ಸೀಟಾಗೋದಿಲ್ಲ ಅಂತ ಎನಿಸ್ಲಿಲ್ಲ.
ಕಾರಣ ಅಂದರೆ ಸರ್ ಹೇಗೆ ಸರ್ ಸಿಟ್ಟಿಂಗ್ ಎಮ್ ಎಲ್ ಎ ಮೂರು ಸರ್ತಿ ಗೆದ್ದವನು ಒಂದು ಸರ್ತಿಯೂ ಸೋಲಿಲ್ಲ ಕೇವಲ ಒಂದು ಜಾತಿಯ ಕಾರಣಕ್ಕೋಸ್ಕರ ಚೇಂಜ್ ಮಾಡ್ತಾರೆ ಅಂತ ನಾನು ಎಣಿಸಿಲ್ಲ ಹಾಗಾಗಿ ನನಗೆ ಶಾಕ್ ಇದೆ ನನಗೆ ಗೊತ್ತಿಲ್ಲ ನೋಡ್ಬೇಕು ಇನ್ನೇನು ಅಂತ ನಾನು ಮತ್ತೆ ವಿಷಯ ಮಾಡ್ತೀನಿ ಧನ್ಯವಾದ ಸರ್ ಥ್ಯಾಂಕ್ ಯು ನಿಮ್ಮ ನಿಚ್ಚು ಕಾಯಿಸು